ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಯಾವುದೇ ಮೂವಿ ಏನಾಗಲಿ ಪಬ್ಲಿಕ್ ಅಲ್ಲಿ ಸ್ಕ್ರೀನ್ ಮಾಡಬೇಕು ಅಂದ್ರೆ, ಥಿಯೇಟರ್ ನಲ್ಲಿ ಸ್ಕ್ರೀನ್ ಮಾಡಬೇಕು ಅಂದ್ರೆ ಆ ಏರಿಯಾ ಇಲ್ಲ ಆ ರಾಜ್ಯದ ಸೆನ್ಸಸ್ ಸರ್ಟಿಫಿಕೇಟ್ ಬೇಕೇ ಬೇಕು. ಯಾಕಂದ್ರೆ ಎಲ್ಲಾ ಸಿನಿಮಾಗಳು ಕೂಡ ಎಲ್ಲಾ ವಿಧದ ಎಲ್ಲಾ ವಯಸ್ಸಿನವರ ಏಜ್ ಗ್ರೂಪ್ಗೆ ಸೆಟ್ ಆಗೋದಿಲ್ಲ. ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಇಂಡಿಯನ್ ಸಿನಿಮಾಗಳನ್ನ ಸ್ಕ್ರೀನಿಂಗ್ ಮಾಡೋದಕ್ಕೆ ಸರ್ಟಿಫೈ ಮಾಡೋ ಆರ್ಗನೈಸೇಷನ್ ಯಾವುದು ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್, ಅಂದ್ರೆ CBFC, ಅಂದ್ರೆ ಸೆನ್ಸಾರ್ ಬೋರ್ಡ್. ಅಂಡ್ ಮುಖ್ಯವಾಗಿ ನಮ್ಮ ಸೆನ್ಸಾರ್ ಬೋರ್ಡ್ ನ ಅವಾಂತರಗಳು ಕೂಡ ಆಗಾಗ ಸುದ್ದಿಗಳಾಗ್ತಲೂ ಇರ್ತವೆ. ಹಾಗಾಗಿನೇ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಸರ್ವೆನಲ್ಲಿ ನಮ್ಮ ಸೆನ್ಸಾರ್ ಬೋರ್ಡ್ ತೀರಾ ಕೆಳಗೆ, ಅಂದ್ರೆ 133rd ರ್ಯಾಂಕ್ ಪಡ್ಕೊಂಡಿದೆ. ಹಂಗಂತ ಬಂದ ಸಿನಿಮಾಗಳನ್ನೆಲ್ಲ ಹೇಗಿರುತ್ತೋ ಹಾಗೆ ಸರ್ಟಿಫೈ ಮಾಡಬೇಕು ಅಂತ ಏನಲ್ಲ, ಆದ್ರೆ ಸರ್ಟಿಫೈ ಮಾಡೋದಕ್ಕೆ ಅವರು ಮಾಡಿರುವಂತಹ ರೂಲ್ಸ್ಗಳು ಮಾತ್ರ ತುಂಬಾ ವಿಚಿತ್ರ ಅನ್ಸುತ್ತೆ, ಎಲ್ಲರಿಗೂ ನಗು ಕೂಡ ಬರುತ್ತೆ. ಇನ್ನು ಸೆನ್ಸಾರ್ ಬೋರ್ಡ್ ಸ್ಕ್ರೀನಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬ್ಯಾನ್ ಮಾಡಿರುವ ಹಲವಾರು ಸಿನಿಮಾಗಳು ನಮ್ಮ ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲಿದ್ದಾವೆ. ಆದರೆ ಕೆಲವೊಂದು ಸಿನಿಮಾಗಳು ಫಾರಿನ್ ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟನ್ನು ತಗೊಂಡು ಓವರ್ಸೀಸಲ್ಲಿ ರಿಲೀಸ್ ಆಗಿ ಕೆಲವೊಂದು ಫಿಲಮ್ ಫೆಸ್ಟಿವಲ್ಗಳಲ್ಲಿ ರಿಲೀಸ್ ಆಗಿ ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾವೆ. ಇವತ್ತು ನಾವು ಅಂಥವುಗಳಲ್ಲಿ ಬೆಟರ್ ಆದಂಥ ಮೂವಿಗಳನ್ನು ಮತ್ತು ಫಿಲಮ್ ಫೆಸ್ಟಿವಲ್ಗಳಲ್ಲಿ ರಿಲೀಸ್ ಆದ ನಂತರ ಅವು ಹೇಗೆ ನೇಮು ಫೇಮು ಸಂಪಾದಿಸಿದವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಲಿಸ್ಟ್ನ ಮೊದಲ ಸಿನಿಮಾ ಗಾಂಡು. ಗಾಂಡು ಒಬ್ಬ ನಿಹಿಲಿಸ್ಟ್, ಅಂದ್ರೆ ಮಾರಲ್ ಪ್ರಿನ್ಸಿಪಲ್ಸ್ ಮತ್ತು ರಿಲಿಜಿಯಸ್ ಬಿಲೀವ್ಸ್ ಏನೂ ಇಲ್ಲದಂತಹ ಒಬ್ಬ ವ್ಯಕ್ತಿ. ಇದು ಆಕ್ಚುಯಲ್ ಆಗಿ ಮೀನಿಂಗ್ ಆಫ್ ಲೈಫ್ ಅನ್ನ ಒಂದು ಫಿಲಾಸಫಿಕಲ್ ಲೈನ್ ಮೇಲೆ ಚಿತ್ರಿಸಿದಂತಹ ಸಿನಿಮಾ. ಪ್ರೆಸೆಂಟೇಷನ್ ಅನ್ಸೆಟ್ಲಿಂಗ್ ಅಂಡ್ ಸರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನ ನೀಡುತ್ತೆ. ಗಾಂಡು ಒಬ್ಬ ರಿಕ್ಷಾ ಡ್ರೈವರ್ನ ಜೊತೆ ಸೇರಿ ಡ್ರಗ್ಸ್ ಮತ್ತು ಪಾನ್ ತರದ ದಂಧೆಗೆ ಇಳಿತಾನೆ. ಅವನ ಈ ಲೈಫ್ ಟ್ರಿಪ್ನಲ್ಲಿ ಏನೇನು ನಡೀತು ಅನ್ನೋದು ಈ ಸಿನಿಮಾದ ಸ್ಟೋರಿ. ಆಕ್ಚುಯಲ್ ಆಗಿ ಈ ಸಿನಿಮಾದಲ್ಲಿ ಪ್ರೊಟಾಗನಿಸ್ಟ್ಗೆ ಒಂದು ಹೆಸರೇ ಇಲ್ಲದೇ ಇರೋದ್ರಿಂದ ತನ್ನ ಅಪಿಯರೆನ್ಸ್ನಿಂದಾಗಿ ಅಲ್ಲಿನವರೆಲ್ಲರೂ ಕೂಡ ಅವನನ್ನು ಗಾಂಡು ಅಂತ ಕರೀತಾ ಇರ್ತಾರೆ. ಅದರ ಅರ್ಥ ನಿಮ್ಗೆ ಗೊತ್ತೇ ಇದೆ ಅನ್ಕೊಳ್ತೀನಿ. ಒಂದು ವೇಳೆ ನಿಮಗೆ ಅದರ ಅರ್ಥ ಗೊತ್ತಿಲ್ಲದೆ ಇದ್ರೆ ಗೂಗಲ್ ಮಾಡ್ರಿ, ಆದರೆ ಪಕ್ಕದವರನ್ನು ಮಾತ್ರ ಕೇಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಎಂಬ್ಯಾರೇಸಿಂಗ್ ಆಗಿರುತ್ತೆ. ಇನ್ನು ಈ ಸಿನಿಮಾದಲ್ಲಿ ಗಾಂಡು ತನ್ನ ಲೋನ್ಲಿನೆಸ್ ಜೊತೆಗೇನೆ ಫೈಟ್ ಮಾಡತೊಡಗ್ತಾನೆ. ಇನ್ನು ಅವನ ಮದರ್ ಕೂಡ ಅವನನ್ನು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡದೇ ಇರೋದ್ರಿಂದ ಆತ ಡ್ರಗ್ಸ್ ತೆಗೆದುಕೊಳ್ಳತೊಡಗ್ತಾನೆ. ಈ ಸಿನಿಮಾದಲ್ಲಿ ಈತನಿಗೆ ತನ್ನ ಸುತ್ತಲಿನ ಸೊಸೈಟಿ ಮತ್ತು ಅವನ ಮದರ್ ಇಬ್ಬರಿಂದಲೂ ತುಂಬ ಕಷ್ಟ ಅನುಭವಿಸ್ತಾನೆ. ಅಬ್ಯೂಸರ್ ಲ್ಯಾಂಗ್ವೇಜ್, ಗ್ರಾಫಿಕ್ ಸೆಕ್ಸ್, ನ್ಯೂಡಿಟಿಯನ್ನು ತುಂಬ ಜಾಸ್ತಿ ತೋರಿಸಿರೋದ್ರಿಂದ ಈ ಮೂವಿ ಥಿಯೇಟರ್ನಲ್ಲಿ ರಿಲೀಸ್ ಆಗಲಿಲ್ಲ. ಆದರೆ ತುಂಬ ಪ್ರೆಸ್ಟೀಜಿಯಸ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಸ್ಕ್ರೀನ್ ಆಗಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ತು ಈ ಸಿನಿಮಾ. ನೀವೇನಾದರೂ ಅನ್ಸೆಟ್ಲಿಂಗ್, ಬೋಲ್ಡ್, ಬ್ರೈನ್ ಸ್ಟಾರ್ಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾಗಳನ್ನು ನೋಡಿ ಆ ಫೀಲನ್ನು ಅನುಭವಿಸ್ಬೇಕು ಅಂತಿದ್ರೆ ಯು ಕ್ಯಾನ್ ವಾಚ್ ಗಾಂಡು ಆನ್ ನೆಟ್ಫ್ಲಿಕ್ಸ್. ನಂಬರ್ 4, ಪಾಂಚ್. ಇಂಡಿಯಾದಲ್ಲೇ ಟಾಪ್ ಕ್ಲಾಸ್ ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂತಹ ಅನುರಾಗ್ ಕಶ್ಯಪ್ಗೆ ಇದು ಡೆಬ್ಯೂ ಮೂವಿ. ಒಂದು ವೇಳೆ ನೀವು ಅನುರಾಗ್ ಕಶ್ಯಪ್ ಮೂವಿಗಳನ್ನು ನೋಡಿದರೆ ಆತನ ಮೇಕಿಂಗ್, ಆತನ ಥಿಂಕಿಂಗ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಹ್ಯೂಮನ್ಸಲ್ಲಿ ಇರುವಂತಹ ಡಾರ್ಕ್ ಎಮೋಷನ್ಸ್ ಮತ್ತು ಸೊಸೈಟಿಯಲ್ಲಿ ಇರುವಂತಹ ಡಾರ್ಕ್ ಸೈಡನ್ನು ಅವರ ಸಿನಿಮಾಗಳಲ್ಲಿ ತುಂಬ ಬ್ರೂಟಲ್ ಆಗಿ ಮತ್ತು ಆನೆಸ್ಟ್ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿನೆ ಸೆನ್ಸಾರ್ಗೆ ಮತ್ತು ಅನುರಾಗ್ ಕಶ್ಯಪ್ಗೆ ಯಾವತ್ತೂ ಕೂಡ ಸರಿ ಬರಲ್ಲ. ಅನುರಾಗ್ ಕಶ್ಯಪ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ 1976ನಲ್ಲಿ ನಡೆದಂತಹ ಜೋಶಿ ಅಭಿಯಂಕರ್ ಸೀರಿಯಲ್ ಮರ್ಡರ್ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಅದರಿಂದ ಇನ್ಸ್ಪೈರ್ ಆಗಿ ತನ್ನ ಡೆಬ್ಯೂ ಫಿಲ್ಮ್ ಪಾಂಚ್ ನಿರ್ದೇಶನ ಮಾಡ್ತಾರೆ. ಇದೊಂದು ಕ್ರೈಮ್ ಥ್ರಿಲ್ಲರ್. ಒಂದು ರಾಕ್ ಬ್ಯಾಂಡ್ ನಲ್ಲಿ ಇದ್ದಂತಹ 5 ಫ್ರೆಂಡ್ಸ್ ಹೇಗೆ ಪರಿವರ್ತನೆ ಆದ್ರು ಅನ್ನೋದು ಈ ಸಿನಿಮಾದ ಕಾನ್ಸೆಪ್ಟ್. ಅನುರಾಗ್ ಆ ಕೇಸ್ ಅನ್ನ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ತನಗೆ ಗೊತ್ತಿರುವಂತಹ ವಿಷಯಗಳನ್ನ, ಅಂದ್ರೆ ಆ 5 ಫ್ರೆಂಡ್ಸ್ ಗ್ರೂಪ್ಗೆ ಕಾಲೇಜ್ ಡೇಸ್ ಇಂದಲೇ ಕುಡುಕರ ಗ್ರೂಪ್ ಅಂತ ಹೆಸರಿತ್ತು ಅಂತಲೂ, ಇವರು ಕಳ್ತನ ಕೂಡ ಮಾಡ್ತಾರೆ ಅನ್ನುವಂತಹ ಬ್ಯಾಡ್ ರೆಪ್ಯುಟೇಷನ್ ಕೂಡ ಇತ್ತು ಅಂತಲೂ, ಆ ನಂತರ ಅವರು ಯಾವ ತರದ ಮೈಂಡ್ ಸೆಟ್ಗೆ ಹೋಗಿ 9 ಜನರನ್ನ ತುಂಬಾ ಕ್ರೂರವಾಗಿ ಹತ್ಯೆ ಮಾಡಿದ್ರು ಅನ್ನೋದನ್ನ ತುಂಬಾ ಡೀಟೇಲಿಂಗ್ ಆಗಿಯೇ ಸಿನಿಮಾದಲ್ಲಿ ತಂದಿಟ್ಟಿದ್ರು. ಆದ್ರೆ ಸೆನ್ಸಾರ್ ಬೋರ್ಡ್ ನವರು ಈ ಸಿನಿಮಾದಲ್ಲಿ ಡ್ರಗ್ ಅಬ್ಯೂಸ್, ನ್ಯೂಡಿಟಿ ಮತ್ತು ವಯೊಲೆನ್ಸ್ ಜಾಸ್ತಿ ಇದೆ ಅಂತ ಹೇಳಿ ಪಾಂಚ್ ಸಿನಿಮಾವನ್ನ ಬ್ಯಾನ್ ಮಾಡಲಾಯಿತು. ಆದರೆ ಎಷ್ಟೋ ವರ್ಷಗಳ ನಂತರ ಸಿನಿಮಾ ಫೆಸ್ಟಿವಲ್ಗಳಲ್ಲಿ ಈ ಸಿನಿಮಾವನ್ನು ಪ್ರದರ್ಶಿಸಲಾಯಿತು. ಅಲ್ಲಿ ಈ ಸಿನಿಮಾ ಎಲ್ಲರಿಂದಲೂ ಕೂಡ ಹಲವಾರು ಪ್ರಶಂಸೆಗಳನ್ನು ಪಡೆಯಿತು. ಆ್ಯಂಡ್ ಎಲ್ಲರೂ ಕೂಡ ಅನುರಾಗ್ ಕಶ್ಯಪ್ರ ಬೋಲ್ಡ್ ಟೇಕಿಂಗ್ಸನ್ನು ತುಂಬ ಮೆಚ್ಚಿಕೊಂಡಿದ್ರು. ಬ್ಯಾಂಡಿಟ್ ಕ್ವೀನ್. ಈ ಸಿನಿಮಾ ಚಂಬಲ್ ಕಣಿವೆಗಳ ಡಕೋಯತ್ ರಾಣಿ ಪೂಲನ್ ದೇವಿಯ ಲೈಫ್ ಸ್ಟೋರಿ. ಆ ಕಾಲಕ್ಕೆ ಈ ಸಿನಿಮಾ ದೊಡ್ಡ ಸಂಚಲನ. ಎಲ್ಲೆಂದರಲ್ಲಿ ಪೂಲನ್ ದೇವಿ ಮತ್ತು ಅವಳ ಸಿನಿಮಾದ ಬಗ್ಗೆ ತುಂಬಾ ಚರ್ಚೆ ಇರ್ತಾ ಇತ್ತು. ಪೂಲನ್ ದೇವಿ ಕೆಳವರ್ಗದ ಹೆಣ್ಣು ಮಗಳು. ಅವಳನ್ನ ಮೇಲ್ಜಾತಿಯ ಠಾಕೂರ್ಗಳು ಹಲವು ದಿನಗಳ ಕಾಲ ಕೂಡಿ ಹಾಕಿ ಒಂದು ಕೋಣೆಯಲ್ಲಿ ಅವಳನ್ನ ಅತ್ಯಾಚಾರಕ್ಕೀಡು ಮಾಡ್ತಾರೆ. ದಲಿತ ವರ್ಗದ ಹೆಣ್ಣು ಅಂತ ತುಂಬಾ ಹೀನವಾಗಿ ನಡೆಸಿಕೊಳ್ತಾರೆ. ಈ ಎಲ್ಲಾ ಅನಾಚಾರ ಅತ್ಯಾಚಾರದ ವಿರುದ್ಧ ತಿರುಗಿ ಬೀಳುವ ಆಕೆ ಚಂಬಲ್ ಕಣಿವೆಗೆ ಓಡಿ ಹೋಗ್ತಾಳೆ. ಅಲ್ಲಿನ ಡಕಾಯತರ ಜೊತೆ ಸೇರಿ ಬ್ಯಾಂಡೆಡ್ ಕ್ವೀನ್ ಆಗ್ತಾಳೆ. ಒಂದಷ್ಟು ವರ್ಷಗಳ ನಂತರ ಮತ್ತೆ ತನ್ನ ಊರಿಗೆ ಬಂದು ಅತ್ಯಾಚಾರ ಮಾಡಿದ್ದಂತಹ ಅಷ್ಟು ಜನ ಠಾಕೂರ್ಗಳನ್ನ ಸಾಲಾಗಿ ನಿಲ್ಲಿಸಿ ಎಲ್ಲರನ್ನ ಶೂಟ್ ಮಾಡಿ ಬಿಸಾಕ್ತಾಳೆ. ಇದು ಪೂಲನ್ ದೇವಿ ಬಂದೂಕಿನಿಂದ ಬರದಂತಹ ರಕ್ತ ಚರಿತ್ರೆ. ಇನ್ನು ಶೇಖರ್ ಕಪೂರ್ ತಯಾರಿಸಿದ ಈ ಸಿನಿಮಾ ಆ ಕಾಲಕ್ಕೆ ದೊಡ್ಡ ಸಂಚಲನ. ಸೀಮಾ ಬಿಸ್ವಾಸ್ ಅನ್ನೋ ಹೊಸ ನಟಿ ಬೆತ್ತಲೆಯಾಗಿ ನಟಿಸಿರೋದು ಸೆನ್ಸೇಷನಲ್ ನ್ಯೂಸ್ ಪ್ಯಾಪರಾಜಿಗಳಿಗೆ. ನ್ಯೂಡಿಟಿ ಅಂಡ್ ಹೆವಿ ಕ್ರೈಮ್ ತೋರಿಸಿರೋ ಕಾರಣಕ್ಕಾಗಿ ಈ ಚಿತ್ರವನ್ನ ಬ್ಯಾನ್ ಮಾಡಲಾಗಿತ್ತು.
ನೆಕ್ಸ್ಟ್ 2008 ತಯಾರಾದಂತಹ ರಂಗ್ರಸಿಯಾ. ಈ ಸಿನಿಮಾ ಜಗತ್ ಪ್ರಸಿದ್ಧ ಕಲಾಕಾರ ರವಿ ವರ್ಮನ ಜೀವನ ಕುರಿತಾದಂಥದ್ದು. ಆದರೆ ಇದನ್ನು ತುಂಬಾ ಕಲರ್ಫುಲ್ ಆಗಿ ಚಿತ್ರೀಕರಿಸಿದ್ರು ಮತ್ತು ಕಥೆಯ ಎಳೆಯು ಕೂಡ ಅತಿ ಶೃಂಗಾರ ಭರಿತವಾಗಿತ್ತು ಅನ್ನೋ ಕಾರಣಕ್ಕಾಗಿ ಈ ಸಿನಿಮಾವನ್ನು ಒಂದಷ್ಟು ಕಾಲ ಬ್ಯಾನ್ ಮಾಡಲಾಗಿತ್ತು. ರವಿವರ್ಮ ಕೇರಳದ ರಾಜನ ಆಸ್ಥಾನ ಚಿತ್ರಕಲಾವಿದ. ಅದಾದ ನಂತರ ಆತ ಬ್ರಿಟಿಷರ ಸಹಕಾರದೊಂದಿಗೆ ಕೆಲಸವನ್ನು ಮುಂದುವರಿಸುತ್ತಾನೆ. ಆನಂತರ ಅವನ ಜೀವನದಲ್ಲಿ ಸುಗಂಧ ಅನ್ನುವಂತಹ ಸುಂದರಿಯೊಬ್ಬಳು ಬರ್ತಾಳೆ. ಅಲ್ಲಿಂದ ರವಿವರ್ಮನ ಚಿತ್ರಕಲೆ ಮತ್ತು ಅವನ ಜೀವನ ತುಂಬಾ ಕಲರ್ಫುಲ್ ಆಗ್ತಾ ಹೋಗುತ್ತೆ. ಅವಳನ್ನೇ ಮಾಡೆಲ್ ಆಗಿಸಿ ತುಂಬಾ ಜಗತ್ಪ್ರಸಿದ್ಧವಾದ ಅತ್ಯುತ್ತಮವಾದ ಕಲಾಕೃತಿಗಳನ್ನ ರಚಿಸ್ತಾನೆ. ಸುಗಂಧ ಅನ್ನೋ ಆಕೆ ಅವನ ಚಿತ್ರಕಲಾ ಸ್ಫೂರ್ತಿಯಾಗ್ತಾಳೆ, ಚಿತ್ರಪಟವಾಗ್ತಾಳೆ. ಆದರೆ ಸಿನಿಮಾದಲ್ಲಿ ಅತಿಯಾದ ಶೃಂಗಾರವನ್ನ ತೋರಿಸಿದ್ದರಿಂದಾಗಿ ಚಿತ್ರ ಪ್ರದರ್ಶನವನ್ನ ತಡೆಹಿಡಿಯಲಾಯಿತು. ನೆಕ್ಸ್ಟ್ 1996 ನಲ್ಲಿ ಬಂದಂತಹ ಕಾಮಸೂತ್ರ ಅ ಟೇಲ್ ಆಫ್ ಲವ್. ಹೆಸರಿನಿಂದಲೇ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಯಾಕೆ ಬ್ಯಾನ್ ಆಗಿರುತ್ತೆ ಅಂತ. ಅಂಡ್ ಒಳಗೊಳಗಿನ ಉಳಿ ಮನಸ್ಸು ನಿಮ್ಗೆ ಹೇಳ್ತಾ ಇರುತ್ತೆ, ಅಬ್ಬಾ ಅಂಥದ್ದೇನಿರ್ಬೋದು ಅದರಲ್ಲಿ, ಕಾಮಸೂತ್ರದ ಯಾವ್ಯಾವ ಸೂತ್ರಗಳನ್ನು ಟ್ರೈ ಮಾಡಿದ್ದಾರೋ ಏನೋ, ಒಂದ್ಸಾರಿ ನೋಡ್ಬೇಕಿತ್ತಲ್ಲ ಅಂತಲೂ ಒಳಗೊಳಗೆ ಅಂದ್ಕೊಳ್ತೀರಿ. ತಾರಾ ಮತ್ತು ಮಾಯಾ ಬಾಲ್ಯದ ಗೆಳತಿಯರು. ಅವರು ದೊಡ್ಡವರಾಗ್ತಾ ಹೋದಂತೆ ಸೆಕ್ಷುಯಲ್ ಪ್ಲೆಜರ್ ನಿಂದಾಗಿ ಅವರ ನಡುವೆ ಜಗಳಗಳು ಶುರು ಆಗ್ತವೆ. ಆನಂತರ ಏನೇನಾಯ್ತು ಅನ್ನೋದು ಈ ಸಿನಿಮಾದ ಕಥಾವಸ್ತು. ಆದ್ರೆ ತೀರಾ ನ್ಯೂಡಿಟಿಯಿಂದಾಗಿ ಮತ್ತು ಅತಿಯಾದ ಕಲ್ಪನೆಗಳನ್ನ ಚಿತ್ರಿಸಿದ್ದರಿಂದಾಗಿ ಸಿನಿಮಾವನ್ನ ಬ್ಯಾನ್ ಮಾಡಲಾಗಿತ್ತು. ಅಂಡ್ ನೆಕ್ಸ್ಟ್ ನಾವು ನೋಡೋಣ ಅನ್ಫ್ರೀಡಮ್. ಇದು ಸ್ವಲ್ಪ ಲೇಯರ್ಡ್ ಸ್ಟೋರಿ. ಪ್ಲಾಟ್ ಲೈನ್ ಏನು ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ಆದ್ರೆ ಈ ಮೂವಿ ಡೀಲ್ ಮಾಡುವಂತ ಥೀಮ್ಸ್ ಹೇಳಬೇಕು ಅಂದ್ರೆ ಲಿಸ್ಬಿಯನ್ ಲವ್ ಅಂಡ್ ಟೆರರಿಸಮ್. ಈ ಎರಡು ಥೀಮ್ಗಳನ್ನ ಮಿಕ್ಸ್ ಮಾಡಿ ತುಂಬಾ ರಾ ಆಗಿ ಈ ಸಿನಿಮಾವನ್ನ ತೋರಿಸಲಾಗಿದೆ. ಸೆಕ್ಸ್ ಅಂಡ್ ನ್ಯೂಡಿಟಿ ಈ ಸಿನಿಮಾದಲ್ಲಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಇಂಡಿಯನ್ ಸೆನ್ಸಾರ್ ಬೋರ್ಡ್ ಡೈರೆಕ್ಟರ್ ಅಮಿತ್ ರಾಜರನ್ನ ಕೆಲವೊಂದು ಸೀನ್ಗಳನ್ನ ಕಟ್ ಮಾಡೋದಕ್ಕೆ ಕೇಳಿತ್ತು. ಆದ್ರೆ ಅವರು ಒಪ್ಪಿಕೊಳ್ಳದಿದ್ದ ಕಾರಣಕ್ಕಾಗಿ ಈ ಸಿನಿಮಾವನ್ನ ಬ್ಯಾನ್ ಮಾಡಲಾಯಿತು. ಈ ಸಿನಿಮಾ ಬ್ಯಾನ್ ಆದಂತಹ ನ್ಯೂಸ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಕೂಡ ಆಯ್ತು. ಇನ್ನು ಈ ಸಿನಿಮಾದಲ್ಲಿ ಸ್ವಲ್ಪ ಸ್ಯಾಡಿಸಮ್ ಟಚ್ ಇದೆ. ಕೆಲವರು ಇದರಿಂದ ಅಫೆಂಡ್ ಆಗ್ಬೋದಾದ್ರೂ ಆರ್ಟಿಸ್ಟಿಕ್ ಮೂವೀಸ್ ಅನ್ನ ಲೈಕ್ ಮಾಡುವಂಥವ್ರು ಒಂದ್ಸಾರಿ ಈ ಮೂವಿನ ಟ್ರೈ ಮಾಡ್ಬೋದು. ವಾಟರ್. 2005 ಬಂದಂತಹ ಕಾಂಟ್ರೋವರ್ಸಿಯಲ್ ಕಾನ್ಸೆಪ್ಟ್ಗಳ ನಿರ್ದೇಶಕಿ ದೀಪಾ ಮೆಹ್ತಾ ಅವರ ಎಲಿಮೆಂಟ್ ಟ್ರಯಾಲಜಿಯ ಮೂರನೇ ಸಿನಿಮಾ. ಇದಕ್ಕೂ ಮೊದಲು ಫೈರ್ ಮತ್ತು ಅರ್ತ್ ಎನ್ನುವ ಸಿನಿಮಾಗಳು ಕೂಡ ಬಂದಿದ್ವು ಮತ್ತು ಕಾಂಟ್ರೋವರ್ಸಿಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ವು. ವಾಟರ್ ಮೂವಿಯ ಈ ಕತೆ ವಾರಣಾಸಿಯ ಒಂದು ಆಶ್ರಮದಲ್ಲಿ ಬಾಲವೈದ್ಯವಯ್ಯರ ಜೀವನದ ಕುರಿತಾಗಿತ್ತು. ವಾಟರ್ 1940 ದಶಕದ ಕತೆ. ಆಗ ಬಾಲ್ಯ ವಿವಾಹ ಸಾಮಾನ್ಯವಾಗಿದ್ದ ಕಾಲ. ಗಂಡ ಅನಿಸಿಕೊಂಡ ಹುಡುಗ ಸತ್ತು ಹೋದ್ರೆ 9-10 ವರ್ಷಕ್ಕೆಲ್ಲ ಬಾಲಕಿಯರು ವಿಧವೆಯರಾಗ್ತಾ ಇದ್ರು. ನಂತರ ಅವರನ್ನ ವಿಧವೆಯರ ಆಶ್ರಮಗಳಿಗೆ ಕಳಿಸಿಬಿಡ್ತಾ ಇದ್ರು. ಅಲ್ಲೇನು ನಡೆಯುತ್ತೆ ಅನ್ನೋದು ಈ ಸಿನಿಮಾದ ಕಥೆಯಾಗಿತ್ತು. ಆ ಆಶ್ರಮದಲ್ಲಿ ಏನೇನು ನಡೆಯುತ್ತೆ, ಹೇಗೆ ಅವರನ್ನ ವೇಶ್ಯವಾಟಿಕೆಗೆ ತಳ್ತಾ ಇದ್ರು ಅನ್ನುವಂತಹ ಕಥೆಯನ್ನು ಹೊಂದಿತ್ತು. ಈ ಕಥೆಯ ಹಿನ್ನೆಲೆಯನ್ನು ಅರಿತಂತಹ ಹಿಂದೂ ಸಂಘಟನೆಗಳು ತಕ್ಷಣ ಕೆರಳಿದ್ವು. ಈ ಸಿನಿಮಾ ನಮ್ಮ ಧರ್ಮಕ್ಕೆ ಅವಮಾನ ಮಾಡೋ ಆಗಿದೆ ಅಂತ ಇಡೀ ಸಿನಿಮಾ ಸೆಟ್ ಅನ್ನೇ ಸುಟ್ಟು ಹಾಕಿದ್ವು. ಆನಂತರ ಆ ಸಿನಿಮಾವನ್ನ ಬನಾರಸ್ನಿಂದ ಶ್ರೀಲಂಕಾಗೆ ಶಿಫ್ಟ್ ಮಾಡಲಾಯಿತು. ಮೊದಲಿದ್ದಂತಹ ಕಾಸ್ಟ್ ಅಂಡ್ ಕ್ರೂ ಅನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿ ಹೊಸ ಕಲಾವಿದರೊಂದಿಗೆ ಇಡೀ ಚಿತ್ರವನ್ನ ರಿವರ್ ಮೂನ್ ಹೆಸರಿನಲ್ಲಿ ಚಿತ್ರಿಸಲಾಯಿತು. ಅಂಡ್ ಈ ಸಿನಿಮಾ 2005 ಟೊರೆಂಟೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ರಿಲೀಸ್ ಆಯಿತು. ನಂತರ 2007 ಇಂಡಿಯಾದಲ್ಲಿ ರಿಲೀಸ್ ಮಾಡಲಾಯಿತು. ನಮಸ್ಕಾರ.